ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ್ ಬರ್ತಾ ಇದೆ ನಿನ್ನೆ ನಡೆದಿರುವಂತ ಒಂದು ಮೀಟಿಂಗ್ ಅಲ್ಲಿ ದಟ್ ಇಸ್ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಮತ್ತು 7ನೇ ವೇತನ ಸಮಿತಿಯ ಮಧ್ಯೆ ಒಂದು ಒಳ್ಳೆಯ ಮೀಟಿಂಗ್ ಅನ್ನು ನಡೆಸಲಾಗಿತ್ತು 7ನೇ ವೇತನ ಫೈನಲ್ ರಿಪೋರ್ಟ್ ಅನ್ನು ಸರ್ಕಾರಕ್ಕೆ ಸಲ್ಲಿಸೋಕ್ಕಿಂತ ಮುಂಚೆ ಹಾಗಾದ್ರೆ ಆ ಒಂದು ಮೀಟಿಂಗ್ ಅಲ್ಲಿ ವೇತನ ಸಮಿತಿಯ ಮುಂದೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಸರ್ಕಾರಿ ನೌಕರರ ಪರವಾಗಿ ಇಲ್ಲಿ ನಮ್ಮ ಒಕ್ಕೂಟದ ಕಡೆಯಿಂದ ಸಲ್ಲಿಸಲಾಗಿದೆ ಆ ಒಂದು ಒಕ್ಕೂಟ ಸಲ್ಲಿಸಿರುವಂತಹ ಮಾಹಿತಿಯ ಒಂದು ಪ್ರತಿ ಲಭ್ಯವಾಗಿದ್ದು ಯಾವ ರೀತಿಯಾದಂತಹ ಒಂದು ಬೇಡಿಕೆಗಳನ್ನು ಸಲ್ಲಿಸಲಾಗಿದೆ ಮತ್ತು ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಕಂಪೇರ್ ಮಾಡಿದ್ರೆ ತೆಲಂಗಾಣದಲ್ಲಿ ಎಷ್ಟು ಹೆಚ್ಚಿನ ಸಂಬಳ ನೀಡಲಾಗ್ತಾ ಇದೆ ಕೇರಳದಲ್ಲಿ ಯಾವ ರೀತಿಯಾಗಿ ಹೆಚ್ಚಳವಾಗಿದೆ ಮಹಾರಾಷ್ಟ್ರದಲ್ಲಿ ಯಾವ ರೀತಿಯಾಗಿ ಹೆಚ್ಚಳ ಆಯಿತು ಇನ್ಫ್ಯಾಕ್ಟ್ ಕೇಂದ್ರದಲ್ಲಿಯೂ ಕೂಡ ಯಾವ ರೀತಿಯಾಗಿ 7ನೇ ವೇತನ ಆಯೋಗವನ್ನು ಪೂರ್ವಾನ್ವಯವಾಗಿ ಇಂಪ್ಲಿಮೆಂಟ್ ಮಾಡಿ ಸರ್ಕಾರಿ ನೌಕರರ ಅಕೌಂಟ್ಗೆ ಲಂಪ್ಸಮ್ ಆಗಿರುವಂಥ ಅಮೌಂಟನ್ನು ಸೇರಿಸಲಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪಡೆಯೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ನೀಡ್ತಾ ಇರ್ತೀವಿ ಸ್ನೇಹಿತರೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೇಂದ್ರ ಮತ್ತು ಇತರೆ ರಾಜ್ಯಗಳ ನಡುವೆ ವೇತನ ಪರಿಷ್ಕರಣೆಯ ವ್ಯತ್ಯಾಸವನ್ನು ಇಲ್ಲಿ ನೋಡ್ತಾ ಇದ್ದೀವಿ ವೇತನ ಪರಿಷ್ಕರಣೆ ನೋಡೋದಾದರೆ ತೆಲಂಗಾಣದಲ್ಲಿ 2020ರಲ್ಲೇ 7ನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಲಾಗಿದೆ ನಮ್ಮ ಹತ್ರ 2024 ನಡೀತಾ ಇದ್ರೂ ಕೂಡ ಇವಾಗ ಸದ್ಯಕ್ಕೆ ಬರ್ತಾ ಇದೆ ಆದರೂ ಕೂಡ 7ನೇ ವೇತನ ಬಂದಿಲ್ಲ ಇನ್ನೂ ನಾವು ಡಿಲೇ ಮಾಡ್ತಾನೆ ಇದ್ದೀವಿ ಬಟ್ ಇಲ್ಲಿ 2020ರಲ್ಲಿ 7ನೇ ವೇತನ ಆಯೋಗವನ್ನು ನೀಡಲಾಯಿತು ಕೇರಳ ರಾಜ್ಯದಲ್ಲಿ 2021ರಲ್ಲಿ 7ನೇ ವೇತನ ಆಯೋಗವನ್ನು ನೀಡಲಾಗಿದೆ ಅದು ಕೂಡ 1.5 ವರ್ಷ ಪೂರ್ವಾನ್ವಯವಾಗಿ ಜಾರಿಗೊಳಿಸಿದೆ ಅಂದರೆ 2019ರಿಂದಲೇ ನೀಡಿದಂತಾಗುತ್ತೆ ಏನಕ್ಕಂದರೆ 2021ರಲ್ಲಿ ನೀಡಿದ್ದಾರೆ 1.5 ವರ್ಷ ಅಂದರೆ ಸುಮಾರು ನಿಯರ್ಲಿ 2 ವರ್ಷ ಪೂರ್ವಾನ್ವಯವಾಗಿ ನೀಡೋದ್ರಿಂದ 2020 ಮತ್ತು 2019 ಸೊ 19ರಿಂದಲೇ ತೆಲಂಗಾಣ ನೌಕರರಿಗೆ ಮತ್ತು ಕೇರಳ ನೌಕರರಿಗೆ ಇಲ್ಲಿ ನೀಡಿದಂತೆ ಆಗುತ್ತೆ ಆ್ಯಂಡ್ ಕೇಂದ್ರ ಸರ್ಕಾರ ಅಂತೂ ನೀವು ನೋಡಿದ್ರೆ ಬೆರಗಾಗುವುದು ಗ್ಯಾರಂಟಿ ಏನಕ್ಕಂದರೆ 2016ರಲ್ಲಿಯೇ 7ನೇ ವೇತನ ಆಯೋಗವನ್ನು ಸುಮಾರು ನಮಗಿಂತ 5ರಿಂದ 6 ವರ್ಷಗಳ ಮೊದಲೇ 7ನೇ ವೇತನ ಆಯೋಗದ ಅಡಿಯಲ್ಲಿ ತನ್ನ ಎಲ್ಲ ಸರ್ಕಾರಿ ನೌಕರರಿಗೆ ಸಂಬಳವನ್ನು ನೀಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಕೇಂದ್ರದವರು 2025ರ ಹೊತ್ತಿಗೆ 8ನೇ ವೇತನ ಆಯೋಗದ ಅಡಿಯಲ್ಲಿ ಸರ್ಕಾರಿ ನೌಕರಿಗೆ ಸಂಬಳ ಕೊಡಬೇಕು ಅಂತ ತಯಾರಿಯನ್ನು ನಡೆಸಿದ್ದು ಕೇಂದ್ರದ ಹಣಕಾಸು ಇಲಾಖೆಯ ಸಚಿವರಾಗಿರುವಂಥ ಪಂಕಜ್ ಚೌಧರಿ ಅವರು ಆಲ್ರೆಡಿ ಇದರ ಮೇಲೆ ಸಂಕೇತಗಳನ್ನು ಸದನದಲ್ಲಿ ನೀಡಿದ್ದಾರೆ ಸೊ ಹಾಗಾಗಿ ಕೋವಿಡ್ ಟೈಮಲ್ಲಿ ಎಲ್ಲ ವಸ್ತುಗಳ ಬೆಲೆ ಗಗನಕ್ಕೇರಿರುವುದರಿಂದ ಸರ್ಕಾರಿ ನೌಕರರ ಒಂದು ವೇತನವನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಮತ್ತು ಕೇಂದ್ರದಲ್ಲಿ ಗಣನೀಯವಾಗಿ ಹೆಚ್ಚಳ ಮಾಡಲಾಗಿದೆ ಬಟ್ ನಮ್ಮ ಒಂದು ರಾಜ್ಯದಲ್ಲಿ ಮಾತ್ರ ಈ ಒಂದು ಫ್ಯಾಕ್ಟರ್ ತುಂಬಾ ಕಡಿಮೆ ಇದ್ದು ಸರ್ಕಾರಿ ನೌಕರರ ಸಂಬಳದಲ್ಲಿ ಯಾವುದೇ ರೀತಿಯಾದಂಥ ವೃದ್ಧಿ ಆಗಿರದೇ ಇರುವಂಥದ್ದು ನಿಜಕ್ಕೂ ವಿಷಾದನೀಯ ಸಂಗತಿ ಇನ್ಫ್ಯಾಕ್ಟ್ ನೀವು ನೋಡೋದಾದರೆ ಕೇರಳ ತೆಲಂಗಾಣ ಮಹಾರಾಷ್ಟ್ರ ಈ ಒಂದು ರಾಜ್ಯಗಳಲ್ಲಿ ನಮ್ಮ ಒಂದು ರಾಜ್ಯ ತುಂಬಾ ಸಂಪದ್ಭರಿತವಾಗಿರುವಂಥದ್ದು ಇನ್ ಟರ್ಮ್ಸ್ ಆಫ್ GDP 3ನೇ ಅತಿದೊಡ್ಡ ರಾಜ್ಯ ಆಗಿದ್ದರೆ ಇನ್ ಟರ್ಮ್ಸ್ ಆಫ್ ಟ್ಯಾಕ್ಸ್ ಕಲೆಕ್ಷನ್ 2ನೇ ಅತಿದೊಡ್ಡ ರಾಜ್ಯ ಆಗಿದೆ ಹಾಗಾಗಿ ಇಷ್ಟು ದಕ್ಷತೆಯಿಂದ ಇರುವಂಥ ರಾಜ್ಯದಲ್ಲಿ ಸರ್ಕಾರಿ ನೌಕರರು ಮಾತ್ರ ಇಷ್ಟು ಕಡಿಮೆ ಸಂಬಳ ಪಡಿತಾ ಇರುವಂಥದ್ದು ನಿಜಕ್ಕೂ ಆಶ್ಚರ್ಯಕರ ಸಂಗತಿಯಾಗಿದೆ ಎಲ್ಲ ಒಂದು ಕಡೆ ಸರ್ಕಾರಿ ನೌಕರರು ಮತ್ತು ಅವರ ಒಂದು ಅಧ್ಯಕ್ಷರು ಉಪಾಧ್ಯಕ್ಷರು ಇವರ ಒಂದು ಪದಾಧಿಕಾರಿಗಳ ವಿಫಲತೆ ಅಂತಲೇ ಹೇಳ್ಬೋದು ನಾವೇ ಸರ್ಕಾರದ ಮೇಲೆ ಪ್ರೆಷರ್ ಹಾಕದೇ ಇರುವುದು ಈ ಒಂದು ಕಡಿಮೆ ಸಂಬಳ ಪಡೆಯೋದಕ್ಕೆ ಕಾರಣ ಅಂತ ಕೂಡ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಹಾಗಾದರೆ ನಿಮ್ಮ ಒಂದು ಅನಿಸಿಕೆಗಳು ಇದ್ರ ಬಗ್ಗೆ ಏನಿದೆ ಅಂತ ಕಮೆಂಟಲ್ಲಿ ತಿಳಿಸಿ